ನಿಮ್ಮ ಕರೆಗೆ ಹೋಗೋಟು ನಾನು ಇಲ್ಲಿ ಬಂದಿದ್ದೀನಿ ಆಕ್ಚುಲಿ ನಿಮ್ಮ ರೆಪ್ರೆಸೆಂಟೇಟಿವ್ ನಮ್ಮ ಹತ್ರ ಬಂದಿದ್ದರು ಅಲ್ಲೇ ನಾನು ಮಾತಾಡಿದೆ ಆದರೂ ಸಹ ಅವರು ನಿಮ್ಮ ಮಟ್ಟಿಗೆ ಮಾತಾಡಬೇಕು ಅಂತ ಹೇಳಲಾಗಿ ನಾನು ಇಲ್ಲಿ ಬಂದಿದ್ದೇನೆ ಆತ್ಮೀಯ ಏನು ವಿದ್ಯಾರ್ಥಿ ಮಿತ್ರರೇ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ತಾವೆಲ್ಲ ಈ ದಿನ ಇಲ್ಲಿ ಒಂದು ಪರೀಕ್ಷಾ ಸಂಬಂಧವಾಗಿ ಬಂದು ಸೇರಿದಿರಿ ತಮ್ಮ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈ ವಿಷಯವಾಗಿ ಮುಖ್ಯವಾಗಿ ಕಳೆದ ಬಾರಿ ತಮಗಾಗಲೇ ಎಕ್ಸಾಮಿನೇಷನ್ ಕೊಟ್ಟು ನಾವು ಪರೀಕ್ಷೆಯಿಂದ ಎಕ್ಸಾಮಿನೇಷನ್ ಕೊಟ್ಟು ವಿನಾಯಿತಿ ಕೊಟ್ಟು ನಿಮ್ಮನ್ನ ಮುಂದಿನ ತರಗತಿಗೆ ತಿರುಗಡೆ ಮಾಡಿದೆ ನಾವು ಅದು ಸರ್ಕಾರದ ಆದೇಶದ ಮೇರೆಗೆ ತಮ್ಮ ತಿಳಿದ ಹಾಗೆ ಪ್ರತಿಯೊಂದು ವಿಷಯಕ್ಕೂ ಸಹ ಸರ್ಕಾರದ ಅಂತಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿ ಇರುತ್ತೆ ಆ ಸಮಿತಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನಿಮ್ಮಿಂದ ಏನು ಬರುತ್ತೆ ಇವೆಲ್ಲ ಇನ್ಪುಟ್ಸ್ ಎಲ್ಲ ನಾವು ಕೊಡ್ತಾ ಹೋಗ್ತೀವಿ ಕಮಿಷನ್ ಮೂಲಕ ಅದನಂತರ ಅದು ಆ ಲೆವೆಲ್ ಅಲ್ಲಿ ಮಿನಿಸ್ಟರ್ ಅಂತದಲ್ಲಿ ಅಥವಾ ಒಂದು ಉನ್ನತ ಮಟ್ಟದ ಸಮಿತಿಯಲ್ಲಿ ಈ ಸಭೆ ಸೇರಿ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಈ ಒಂದು ಏನು ನಿರ್ಧಾರ ಆಗಿದೆ ಪರೀಕ್ಷೆ ಅಂತಕಂತದ್ದು ಇಲ್ಲಿ ನಿಮಗೆ ತಿಳಿದ ಹಾಗೆ ಇದು ಯುಜಿಸಿ ಗೈಡ್ಲೈನ್ಸ್ ಬರೆದಕ್ಕೂ ಮೊದಲೇನೇ ತೆಗೆದುಕೊಂಡಿರತಕ್ಕಂತ ನಿರ್ಧಾರ ತೆಗೆದುಕೊಂಡು ಒಂದಿನ ಆದಮೇಲೆ ಅದು ಯುಜಿಸಿ ಗೈಡ್ಲೈನ್ಸ್ ಬಂತು ಏನು ಅಂತ ಹೇಳಿದ್ರೆ ಈ ಒಂದು ಸೆಮಿಸ್ಟರ್ ಮಾತ್ರ ಎಕ್ಸಾಮಿನೇಷನ್ ಮಾಡಿ ದಟ್ ಈಸ್ ಓನ್ಲಿ ಎಂಡ್ ಎಕ್ಸಾಮಿನೇಷನ್ ಮಾತ್ರ ಮಾಡಿ ನಾಟ್ ಟು ಕಂಡಕ್ಟ್ ಇನ್ ಆರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂತ ಬಂತು ಆದರೆ ನಾವೆಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲ ವಿ ಆಲ್ ಕಮಾಂಡರ್ ಎಐಸಿಟಿ ಜಸ್ಟ್ ನೌ 5 ಮಿನಿಟ್ಸ್ ಬ್ಯಾಕ್ ಐ ಸ್ಪೋಕ್ ಟು ಡೆಲ್ಲಿ ದಟ್ ಎಐಸಿಟಿ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ಯುಜಿಸಿ ಗೈಡ್ಲೈನ್ಸ್ ಐ ಥಿಂಕ್ ಬೈ ಟುಮಾರೋ ಆರ್ಡರ್ಸ್ ವಿಲ್ ಬಿ ಇಶ್ಯೂ ಅಂತ ಒನ್ ಆಫ್ ದಿ ಡೈರೆಕ್ಟರ್ಸ್ ಹ್ಯಾಸ್ ಟೋಲ್ಡ್ ಮಿ ಓವರ್ ಫೋನ್ ಓಕೆ ದಟ್ ಇಸ್ ಎ ಗುಡ್ ನ್ಯೂಸ್ ನಮ್ಮ ತಾಂತ್ರಿಕ ಶಿಕ್ಷಣಕ್ಕೆ ಆ ಒಂದು ಆದೇಶನ ಅನ್ವಯ ಮಾಡಿಕೊಂಡು ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ಅದಕ್ಕೋಸ್ಕರ ಬಹುಶಃ ಇವತ್ತು ನಾಳೆ ಅದು ಆಗಬಹುದು ಅಂತ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಆದಂತಹ ಪಕ್ಷದಲ್ಲಿ ಸಡನ್ ಆಗಿ ನಾವೇನ್ ಮಾಡ್ತೀವಿ ತುರ್ತಾಗಿ ನಾವು ಈ ಒಂದು ಆದೇಶವನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ ಉನ್ನತ ಮಟ್ಟದ ಸಭೆಯಲ್ಲಿಟ್ಟು ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಪಾಸಿಟಿವ್ ಆಗಿರುತ್ತೆ ಬಹುಶಃ ಅಲ್ಲಿ ಬಂದ ಮೇಲೆ ಲಾಸ್ಟ್ ಟೈಮ್ ಸರ್ಕಾರ ಅದೇ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದೆ ಬಹುಶಃ ಈ ಸಲ ತೆಗೆದುಕೊಳ್ಳುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ ಇದೆ ಒಳ್ಳೇದಾಗುತ್ತೆ ಅನ್ನೋ ಮನೋಭಾವ ಹೇಳ್ತಾ ಇದ್ದೀನಿ ಜೊತೆಗೆ ಈ ವರ್ಷ ನಾವು ಪರೀಕ್ಷೆಗಳನ್ನ ಆದಷ್ಟು ಬೇಗ ಮಾಡಿ ನಾವು ಮುಂದಿನ ನಿಮ್ಮ ಹಂತಗಳಿಗೆ ನಾವು ಅನುವು ಮಾಡಿಕೊಡ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಲ್ಯಾಟ್ರಲ್ ಎಂಟ್ರಿಯಲ್ಲಿ ಬಿ ಹೋಗೋರು ಇರ್ತಾರೆ ಇವೆಲ್ಲ ಇರೋದ್ರಿಂದ ನಮಗೂ ಎಲ್ಲ ವಿಷಯ ನಮ್ಮ ಹತ್ರ ಇದೆ ಅದಕ್ಕೂ ಸಹ ಕೆಲವು ಹಂತಗಳಲ್ಲಿ ಡಿಸಿಷನ್ ತಗೋಬೇಕಾದ್ರೆ ಎಲ್ಲವನ್ನು ಪರಿಗಣಿಸಿ ತಗೊಂಡಿರ್ತಾರೆ ಉನ್ನತ ಮಟ್ಟದಲ್ಲಿ ತಿಳಿಸ್ಕೊಂಡಿರ್ತಾರೆ ಎಲ್ಲ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ಇವತ್ತು ಆದೇಶ ಬಂದರೆ ಇಮಿಡಿಯೇಟ್ ಆಗಿ ಆ ಒಂದು ಪ್ರಸ್ತಾಪವನ್ನು ನಾವು ಇಲ್ಲಿ ಸರ್ಕಾರದ ಮಟ್ಟಕ್ಕೆ ಇಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ ಯಾರೂ ನಿಮ್ಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ತಾಂತ್ರಿಕ ಶಿಕ್ಷಣವನ್ನ ದೂರ ಶಿಕ್ಷಣ ನೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಗೊತ್ತಾಗಲ್ಲ ಮಕ್ಕಳು ಇನ್ನೂ ಇದ್ದೀರಿ ನೀವು ಆಕ್ಚುಲಿ ಎನಿ ಎಕ್ಸಾಮಿನೇಷನ್ ಆರ್ ಎನಿ ಟೆಕ್ನಿಕಲ್ ಎಜುಕೇಶನ್ ಶಲ್ ಬಿ ಲರ್ನ್ ಓನ್ಲಿ ಥ್ರೂ ಏನು ಆಫ್ಲೈನ್ ಮಾಡಬೇಕು ಅಂತಿದೆ ಅಲ್ಲಿ ಇವೆಲ್ಲ ಕಲ್ತಿದ್ದೀರಿ ಬಹುಶಃ ತೊಂದರೆ ಇಲ್ಲ ಪರೀಕ್ಷೆ ವಿಷಯಕ್ಕೆ ಮಾತ್ರ ಈಗ ಬಂದಿದ್ದೀರಿ ನೀವು ಸೊ ಹಾಗಾಗಿ ಎಐಸಿಟಿ ಅವರು ನಿರ್ದೇಶನ ಕೊಡ್ತಾ ಇದ್ದಾಗೇನೆ ನಾವು ಕಮಿಷನ್ ಗಮನ ತರ್ತೀವಿ ಸರ್ಕಾರದ ಗಮನ ತರ್ತೀವಿ ತಂದು ಅದರ ಮುಂದಿನ ಹಂತಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ನೀವೆಲ್ಲ ಸಮಾಧಾನ ಇರಬಹುದು ಇನ್ನು ಒನ್ ಆರ್ ಟು ಡೇಸ್ ಅಲ್ಲಿ ಆ ಒಂದು ವಿಷಯ ಬರುತ್ತೆ ಅಂತ ಹೇಳೋದಕ್ಕೆ ಅನಿಸ ಲಾಸ್ಟ್ ಸಮರಿ ಇವಾಗ ಆಗಿದ್ರೆ ಸರ್ ಹೇಳಿದಾಗ ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ಮ್ಯಾಕ್ಸಿಮಮ್ ಡಿಸಿಷನ್ ಗೊತ್ತಾಗುತ್ತೆ ಸರ್ ಅಂತೂ ಸ್ಟೂಡೆಂಟ್ ಪರಾನೇ ನಿಂತು ನಮ್ ಫೇವರ್ ಅಲ್ಲೇನೆ ಬಗ್ಗೆ ಮಾತಾಡ್ತಾರೆ ಅವ್ರ ಹೈಯರ್ ಅಥಾರಿಟೀಸ್ ಹತ್ರ ಸೊ ಇದು ನಿಮ್ಗೆಲ್ಲರಿಗೂ ಒಪ್ಪಿಗೆ ಇದೆಯಾ ಇನ್ನೊಂದು ದಿನ ಎರಡು ದಿನ ಕಾಯ್ಬಹುದಾ ಇವಾಗ ಎಐಸಿಟಿ ಹತ್ರ ಮಾತು ನಡೀತಾ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಗೆ ಎಕ್ಸಾಮ್ ಇದೆ ಅಲ್ವಾ ಪ್ರಾಕ್ಟಿಕಲ್ ಸೊ
डिस्टेंस मेंटेन मार रहे